ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಳಗೆ ಒಂದಾಗಿರುವಂತಹ ಬದ್ನೆಕಾಯಿ ಎಣ್ಗಾಯಿ ಅಥವಾ ಮುಳ್ಳಗಾಯಿ ಎಣ್ಗಾಯಿ ಕೂಡ ಇದಕ್ಕೆ ಉತ್ತರ ಕರ್ನಾಟಕ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಒಂದು ಅದೇನಪ್ಪ ಅಂದ್ರೆ ಜೋಳದ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ ಬದನೆಕಾಯಿ ಹಿಂಗಾಯಿ ಜೋಳದ ರೊಟ್ಟಿ ಅಂದ್ರೆ ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕೆ ಜಿಯಷ್ಟು ಮುಳ್ಳು ಬದನೆಕಾಯಿ ತೊಗೊಂಡೇನಿ ಮುಳ್ಳಗಾಯಿನೂ ಅಂತಾರು ಯಾಕಂದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡ್ರಿ ಎಷ್ಟೊಂದು ಮುಳ್ಳು ಅದಾವು ಈ ಥರ ಇರೋದಕ್ಕೆ ಇದಕ್ಕೆ ಮುಳ್ಳಗಾಯಿ ಕೂಡ ಅಂತಾರೆ ನೋಡ್ರಿ ಎಷ್ಟೊಂದು ಮುಳ್ಳದವು ಈ ಥರ ಜಾಸ್ತಿ ಮುಳ್ಳಿದ್ರೆ ಬದನೆಕಾಯಿ ಎಣ್ಗಾಯಿ ಕೂಡ ಭಾಳ ಟೇಸ್ಟ್ ಆಗಿರ್ತೈತಿ ಜೊತೆಗೆ ನೀವು ಎಣ್ಗಾಯಿ ಮಾಡಬೇಕು ಅಂತ ಬದನೇಕಾಯಿ ತೊಗೊಳೋರಿದ್ರೆ ಸ್ವಲ್ಪ ಸಣ್ಣ ಸೈಜ್ ಒಳಗನ್ನು ತೊಗೋರಿ ಆಮೇಲೆ ನೋಡ್ರಿ ಇಲ್ಲೇ ಎಣ್ಗಾಯಿ ಮಾಡೋಕೆ ಬದನೆಕಾಯಿ ತುಂಬಿರ್ತೈತಲ್ಲ ಅದ್ರ ಹಿಂದಿನ ಸೈಡು ಕಟ್ ಮಾಡಿಟ್ಕೋಬೇಕು ಕೆಲವೊಬ್ಲ್ಲ ಬದನೆಕಾಯಿ ತುಂಬಿರ್ತೈತಲ್ಲ ಆ ಸೈಡನ್ನ ಕಟ್ ಮಾಡ್ತಾರೋ ಬಟ್ ಅದು ತಪ್ಪು ಈ ಥರ ಹಿಂದುಗಡೆ ಸೈಡ್ ಕಟ್ ಮಾಡ್ಕೋಬೇಕು ಪೂರ್ತಿ ತುದಿವರೆಗೂ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮುಕ್ಕಾಲು ಭಾಗದಷ್ಟು ಮಾತ್ರ ಕಟ್ ಮಾಡ್ಕೊರಿ ಯಾಕಂದರೆ ಮಸಾಲೆ ತುಂಬಿದ ಮೇಲೆ ಎಲ್ಲ ಪೀಸ್ ಪೀಸ್ ಆಗ್ತಾವೆ ಬದನೆಕಾಯಿ ಕಟ್ ಮಾಡ್ಕೊಂಡ್ಮೇಲೆ ನೀರೊಳಗನೆ ಈ ಥರ ಹಾಕಿಡ್ರಿ ಯಾಕಂದ್ರೆ ಕಲರ್ ಚೇಂಜ್ ಆಗಿಬಿಡ್ತಾವೆ ಬದ್ನೆಕಾಯಿದು ಅದಾದಮೇಲೆ ನೋಡಿರಿ ನಾನು ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನೆ ನಿಮಗೆ ಮಸಾಲೆ ಜಾಸ್ತಿನೇ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಉಳ್ಳಾಗಡ್ಡಿನೂ ಕೂಡ ನೀವು ಸೇಸ್ಕೊಬೋದು ಅದಾದಮೇಲೆ ಉಕ್ಕಾಲು ಕಪ್ಪಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡೇನಿ ಗಿರ್ದ ಅಥವಾ ಕಾಲು ಕಪ್ಪಷ್ಟು ಶೇಂಗಾ ಎರಡು ಚಮಚ ಬಿಳಿ ಎಳ್ಳು ಎರಡು ಚಮಚ ಗುರೆಳ್ಳು ಅಥವಾ ಉಚ್ಚೆಳ್ಳು ಅದಾದಮೇಲೆ ಒಂದು ಇಪ್ಪತ್ತೈದು ಹೆಸರಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡೇನಿ ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ಟೇಸ್ಟ್ ಜಾಸ್ತಿ ಆಗ್ತೈತಿ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡೇನಿ ಅದಾದಮೇಲೆ ಎರಡು ಎಸಳು ಕರಿಬೇವು ಸ್ವಲ್ಪ ಹಣ್ಣು ಅರ್ಧ ಚಮಚದಷ್ಟು ಬೆಲ್ಲ ಒಂದು ಅರ್ಧ ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಜೀರಿಗೆ ಒಂದು ಇಂಚ್ ಚಕ್ಕೆ ಎರಡು ಲವಂಗ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲ ಖಾರಕ್ಕೆ ಅನುಗುಣವಾಗಿ ಅಚ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲು ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ಬರ್ರಿ ಈಗ ಹೆಣಗಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋನು ಮೊದಲಿಗೆ ನಾನು ಒಂದು ಕಡಾಯಿ ಅಥವಾ ಒಂದು ಬಾಳಿಗೆಗೆ ಶೇಂಗಾ ಹಾಕ್ಕೊಂಡು ಚೆಂದಾಗೆ ಹುರ್ಕೊಳ್ಳುತ್ತಾನೆ ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಡ್ರಿ ಲೈಟಾಗೆ ಕಲರ್ ಚೇಂಜ್ ಆಗಬೇಕು ಸಣ್ಣ ಉರಿಯೊಳಗೆ ಹುರ್ಕೋರಿ ಯಾಕಂದ್ರೆ ಮ್ಯಾಲಗಡೆ ಅಷ್ಟೇ ಹೊತ್ತು ಬಿಡ್ತಾವೆ ಒಳಗಡೆ ಹಂಗೆ ಇರ್ತಾವೆ ಹಸಿ ಹಸಿ ಹಾಗಾಗಿ ಸಣ್ಣ ಉರಿಯೊಳಗೆ ಇಷ್ಟು ಕಲರ್ ಬಂದರೆ ಸಾಕು ಈಗ ಹುರ್ಕೊಂಡಿರೋ ಶೇಂಗಾನ ಒಂದು ಪ್ಲೇಟಿಗೆ ತಕ್ಕೊಳತ್ತಾನೆ ಶೇಂಗಾ ಚೆಂದಾಗೆ ಆರಿಂದ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ನೋಡಿರಿ ಇದ ಬಾಳಿಗೆ ನಾನು ಒಣ ಕೊಬ್ಬರಿ ಹಾಕ್ಕೊಳತ್ತೀನಿ ಒಣ ಕೊಬ್ಬರಿನೂ ಲೈಟಾಗೇ ಹುರ್ಕೋಬೇಕು ಒಣ ಕೊಬ್ಬರಿ ಏನು ಹುರ್ಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡಿದರೂ ನಡಿತೈತಿ ಡೈರೆಕ್ಟಾಗಿ ಹಾಕ್ಕೊಬೋದು ಈಗ ಚೆಂದಗೆ ಹುರ್ಕೊಂಡಾದ್ಮೇಲೆ ನೋಡಿರಿ ನಾನು ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗಿಯಾಕತ್ತೇನೆ ಬೇಗ ತೆಗಿಬೇಕು ಹೊತ್ತೋಗ್ಬಿಡ್ತೈತಿ ಅದ ಬಾಳಿಗೆ ಈಗ ನಾನು ಎಳ್ಳು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿನಿ ಎಳ್ಳು ಚಟಪಟ ಅನ್ನಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಲೈಟಾಗಿ ಹುರ್ಕೊರಿ ನೋಡಿರಿ ಈಗಲೇ ಆಲ್ರೆಡಿ ಚಟಪಟ ಅನಾಗತ್ತಾವು ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ಕೂಡ ನಾನು ಒಣ ಕೊಬ್ಬರಿ ಏನು ಹುರ್ಕೊಂಡಿದ್ನಲ್ಲ ಅದ ಪ್ಲೇಟಿಗೆ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಈಗ ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಏನು ಕರಿತಾರಲ್ಲ ಅದನ್ನು ಕೂಡ ಈಗ ಅದ ಬಾಳಿಗೆಗೆ ಹಾಕ್ಕೊಂಡು ಹುಚ್ಚೆಳ್ಳು ಕೂಡ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಹುರ್ಕೊಳತ್ತೇನಿ ತುಂಬ ಏನು ಟೈಮ್ ತೊಗೊಳೋದಿಲ್ಲ ಹುರಿಯಕ್ಕೆ ನಾವು ಬೆಚ್ಚಗೆ ಮಾಡಿದ ತಕ್ಷಣ ಚಟ್ಪಟನ್ನಕ್ಕೆ ಶುರು ಆಗಿಬಿಡ್ತಾವೆ ಇಷ್ಟಾದ್ರೆ ಸಾಕು ಇಲ್ಲ ಅಂದ್ರೆ ಹೊತ್ಬಿಡ್ತಾವೆ ಟೇಸ್ಟ್ ಕೂಡ ಚಲೋ ಬರೋದಿಲ್ಲ ಹೆಣ್ಗಾಯ್ದು ಹಾಗಾಗಿ ನೋಡಿರಿ ಇದ ಪ್ಲೇಟ್ಗೆ ನಾನು ಒಣ ಕೊಬ್ಬರಿ ಬಿಳಿ ಎಳ್ಳು ಮತ್ತು ಗುರೆಳ್ಳನ್ನು ತೆಗೆದ್ದೇನೆ ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋನು ಬರೀಗ ಒಗ್ಗರಣೆಗೆ ಒಂದು ದೊಡ್ಡ ಕಡಾಯಿ ಇಟ್ಕೊಂಡೇನಿ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ಕೋಬೇಕು ನಾನು ಎರಡು ದೊಡ್ಡ ಚಮಚಾದಷ್ಟು ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಕಾದ ಮೇಲೆ ಜೀರಿಗೆ ಹಾಕ್ಕೊಳಾತ್ತೇನಿ ಜೀರಿಗೆ ಹಾಕ್ಕೊಂಡಾದ್ಮೇಲೆ ನಾನು ಏನು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತೇನೆ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಏನು ಉಳ್ಳಾಗಡ್ಡಿ ಬೇಯೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಚೂರು ಬೇಯಬೇಕಷ್ಟು ಈಗ ಎರಡು ಹೆಸ್ರು ಕರಿಬೇವು ಸೇರಿಸ್ಕೊಳತ್ತೀನಿ ಅದಾದಮೇಲೆ ಬೆಳ್ಳುಳ್ಳಿ ಹೆಸ್ರು ಸೇರಿಸ್ಕೊಳಾಕತ್ತೇನೆ ನೋಡ್ರಿ ಈಗ ಶುಂಠಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಒಂದು ಐವತ್ತು ಪರ್ಸೆಂಟ್ದಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಎಣ್ಣೆ ಒಳಗೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಅರ್ಧ ಚಮಚದಷ್ಟು ಅರಿಶಿಣ ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಇದ್ರೇನೆ ಅದು ಒಳ್ಳೆ ಟೇಸ್ಟು ಹಾಗಾಗಿ ಎಲ್ಲ ನೋಡಿಕೊಂಡು ಸಮ ಪ್ರಮಾಣದೊಳಗೆ ಸೇರಿಸ್ಕೋಬೇಕು ಲೈಟಾಗೆ ಮಿಕ್ಸ್ ಮಾಡ್ಕೊಳತ್ತೇನ ನಾನು ನೋಡಿರಿ ಈ ಥರ ಚೆಂದಾಗೆ ಉಳ್ಳಾಗಡ್ಡಿ ಒಗ್ಗರಣಿನ ಫ್ರೈ ಮಾಡ್ಕೋಬೇಕು ಈಗ ಕೊನೆಯದಾಗಿ ನಾನು ಒಂದು ಇಂಚು ಚಕ್ಕೆ ಮತ್ತು ಎರಡು ಲವಂಗ ಸೇರಿಸ್ಕೊಂಡು ಜಸ್ಟ್ ಒಂದು ಹತ್ತು ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಳ್ಳಾಗಡ್ಡಿ ಪೂರ್ತಿ ಬೇಯಬಾರ್ದು ಹಾಗಾಗಿ ನೋಡ್ರಿಗ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಉಳ್ಳಾಗಡ್ಡಿ ಒಗ್ಗರಣಿನ ತನಗಾಗ ಕಿಡಾಕತ್ತೇನ ಸೈಡ್ ನಾನು ಅದಾದಮೇಲೆ ಮಿಕ್ಸಿ ಜಾರ್ಗೆ ಸಿಪ್ಪೆ ಬಿಡಿಸ್ಕೊಂಡಿರೋಂಥ ಶೇಂಗಾ ಸೇರಿಸ್ಕೊಳತ್ತೇನಿ ಆಲ್ರೆಡಿ ನಾವು ಏನು ಹುರ್ಕೊಂಡಿದ್ವಲ್ಲ ಅದರ ಸಿಪ್ಪೆ ಬಿಡಿಸ್ಕೊಂಡು ಸೇರಿಸ್ಕೊಂಡೇನಿ ಅದಾದಮೇಲೆ ನೋಡ್ರಿ ನಾನೀಗ ಬಿಳಿ ಎಳ್ಳು ಒಣ ಕೊಬ್ಬರಿ ಮತ್ತು ಹುಚ್ಚೆಳ್ಳು ಇದೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆಂದಾಗೆ ಪೌಡ್ರ್ ಮಾಡ್ಕೊಳತ್ತೀನಿ ಆದರೆ ಪೂರ್ತಿ ಪೌಡ್ರ್ ಮಾಡ್ಕೊಬೇಡ್ರಿ ತರಿತರಿಯಾಗಿರ್ಬೇಕು ಪೌಡ್ರು ಈ ಥರ ಆಗಿರಬೇಕು ಇದೇ ಮಿಕ್ಸಿ ಜಾರಿಗೆ ನಾನು ಉಳ್ಳಾಗಡ್ಡಿ ಉಗ್ಗರಣೆ ಏನು ಮಾಡ್ಕೊಂಡು ಇಟ್ಕೊಂಡೇನಲ್ಲ ಅದನ್ನು ಸೇರಿಸ್ಕೊಳತ್ತೇನೆ ಬದನೆಕಾಯಿ ಹೆಣ್ಣಾಯಿ ಮಾಡ್ಕೊಳ್ಳೋದು ದೊಡ್ಡ ಕಷ್ಟ ಅಂತ ಅನಿಸ್ಬಿಡ್ತದೆ ಕೆಲವೊಬ್ಬರಿಗೆಲ್ಲ ಯಾಕಂದ್ರೆ ಅವರು ಟ್ರೈ ಮಾಡಿರೋದಿಲ್ಲ ಅಯ್ಯೋ ಯಾರಪ್ಪ ಇಷ್ಟೆಲ್ಲ ಮಸಾಲೆ ಮಾಡಿ ಇದನ್ನೆಲ್ಲ ತುಂಬಿ ಮಾಡೋದು ಅನ್ಕೋತಾರೋ ಏನಿಲ್ಲ ಅಂತ ಅರ್ಧ ತಾಸು ಮಾಡ್ಕೊಬೋದು ಈಗ ಮಿಕ್ಸಿ ಜಾರಿಗೆ ಅಚ್ಕಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಸೇರಿಸ್ಕೊಳತ್ತೇನಿ ಖಾರ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಇನ್ನೂ ಸ್ವಲ್ಪ ನೀವು ಹಾಕೋರಿ ಟೇಸ್ಟ್ ಚಲೋ ಆಗ್ತೈತಿ ಖಾರ ಕೆಲವೊಬ್ರಿಗೆ ಇಷ್ಟಪಡ್ತಾರೋ ಈಗ ನೋಡ್ರಿ ಇದನ್ನು ತರಿತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಳತ್ತೀನಿ ಉಳ್ಳಾಗಡ್ಡಿ ಪೂರ್ತಿ ಪೇಸ್ಟ್ ಆಗಬಾರ್ದು ಉಳ್ಳಾಗಡ್ಡಿ ಕಾಣ್ತಿರ್ಬೇಕು ಮತ್ತು ನೋಡಿರಿ ನಾನು ಹೆಂಗೆ ಪೇಸ್ಟ್ ನಾನು ತೋರಿಸ್ತೇನೆ ಬೆಳ್ಳುಳ್ಳಿ ಕೂಡ ನಿಮ್ಗೆ ಹಂಗೆ ಕಾಣಿಸ್ತಾವು ಈ ರೀತಿ ಅರ್ಧಂಬರ್ಧ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರ್ಬೇಕು ಮಸಾಲೆನ ಈಗ ಬರ್ರಿ ಹೆಣ್ಗಾಯಿಗೆ ನಾನು ಮಸಾಲೆ ತುಂಬಾಕತ್ತೇನಿ ನೋಡಿರಿ ಈ ಥರ ಆಲ್ರೆಡಿ ನಾನು ತೋರ್ಸೇನೆ ಯಾವ ರೀತಿ ಕಟ್ ಮಾಡ್ಕೊಂಡೇನಂತ ಈಗ ಮಸಾಲೆ ತುಂಬ್ಕೋಬೇಕು ಮಿಕ್ಸಿ ಜಾರ್ ಮಸಾಲೆನ ಎಲ್ಲೂ ತೆಗಿಬೇಡ್ರಿ ಯಾವ ಪಾತ್ರೆಗೂ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಪಾತ್ರೆಗೆ ಈ ಪಾತ್ರೆಗೆ ನಾವು ತೆಗೆದ್ಬಿಟ್ರೇನಾಗ್ತದಂದ್ರೆ ಮಸಾಲೆ ಅಲ್ಲಿ ಇಲ್ಲಿ ಅಂಟಿ ವೇಸ್ಟ್ ಆಗ್ತೈತಿ ಸೊ ಮಿಕ್ಸಿ ಜಾರ್ ಒಳಗಿರೋ ಮಸಾಲೆನ ಈಗ ನಾನು ಬದನೇಕಾಯಿಗೆ ತುಂಬ ಚೆಂದಾಗೆ ನಮ್ಮ ಉತ್ತರ ಕರ್ನಾಟಕದಾಗ ಯಾವುದೋ ಫಂಕ್ಷನ್ ಇರಲಿ ಬದನೇಕಾಯಿದು ಪಲ್ಯ ಆಗಲಿ ಎನಗಾಯಿ ಆಗಲಿ ಇಲ್ಲದ ಅದು ಫಂಕ್ಷನ್ ಮುಗ್ಯೋದಿಲ್ಲ ಅದೆಲ್ಲರಿಗೂ ಗೊತ್ತು ಸೊ ಯಾರಿಗೆ ಇಷ್ಟ ಇಲ್ಲಿ ಹೇಳ್ರಿ ಬದನೇಕಾಯಿ ಹೆಣಗಾಯಿ ಅಂದ್ರೆ ಅದ್ರಾಗೂ ಮುಳ್ಳಗಾಯಿ ಎಣಗಾಯಿ ಅಂದ್ರೆ ಇನ್ನೂ ಟೇಸ್ಟಾಗಿರ್ತತಿ ಜಾಸ್ತಿ ಮುಳ್ಳಿದ್ದಷ್ಟು ಬದ್ನೆಕಾಯಿ ಎಣ್ಗಾಯಿ ಕೂಡ ಅಷ್ಟು ರುಚಿಯಾಗಿರ್ತೈತಿ ಈಗ ನೋಡಿರಿ ಪಟ ಪಟ ಅಂತೇಳಿ ನಾನು ಎಣ್ಗಾಯಿಗೆ ಇದೇ ರೀತಿ ತುಂಬಬೇಕು ನೀವು ಜಾಸ್ತಿ ಡೀಪಾಗಿ ಕಟ್ ಮಾಡ್ಕೊಂಬಿಟ್ರೆ ಈ ಥರ ನೀವು ಮಸಾಲೆ ತುಂಬಬೇಕಾದ್ರೆ ಪೀಸ್ ಪೀಸ್ ಆಗಿಬಿಡ್ತೈತಿ ಬದನೆಕಾಯಿ ಸೊ ಆದಷ್ಟು ನೋಡಿಕೊಂಡು ಜಾಸ್ತಿ ಡೀಪ್ ಇಲ್ಲ ಕಟ್ ಕೆಲವೊಬ್ರು ಇದಕ್ಕೆ ಒಣ ಖಾರ ಹಾಕ್ದ ಹಸಿ ಮೆಣಸಿನ್ಕಾಯಿ ಹಾಕಿ ಕೂಡ ಮಾಡ್ತಾರೋ ಅದು ಕೂಡ ಟೇಸ್ಟ್ ಇರ್ತೈತಿ ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಆಗೋಲ್ಲ ಅಂದ್ರೆ ಈ ಥರ ಒನ ಖಾರ ಪುಡಿ ಹಾಕಿ ಕೂಡ ಮಾಡ್ಕೊಬೋದು ಸೊ ನೋಡ್ರಿ ನಮ್ಮ ಬದನೇಕಾಯಿನಗಾಯಿ ರೆಡಿ ಕತ್ತವು ಭಾಳ ಈಝಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಷ್ಟೇ ಒಂಚೂರು ಕೆಲಸ ಬಿಟ್ರೆ ಪಟ್ ಅಂತ ಹೇಳಿ ಆಗಿಬಿಡ್ತೈತಿ ಯಾರಾದರೂ ಗೆಸ್ಟ್ ಬಂದಾಗಂತೂ ಅಗ್ದಿ ಟೇಸ್ಟ್ ಇರ್ತತಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆನೂ ಟೇಸ್ಟ್ ಬದನೆಕಾಯಿ ಬದ್ನೆಕಾಯಿನಗಾಯಿ ಈಗ ಉಳಿದಿರೋ ಮಸಾಲೆ ಎಲ್ಲ ನಾನು ಏನು ಮಾಡೋಕ್ಕತ್ತೇನೆಂದರೆ ಇದೇ ಬದನೆಕಾಯಿ ಮೇಲೆ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಕತ್ತೇನಿ ಕೆಲವೊಬ್ರು ಬದನೆಕಾಯಿ ತಿನ್ನೋದಿಲ್ಲ ಅಂಥವ್ರು ಆರಾಮಾಗಿ ಈ ಗ್ರೇವಿ ತಿನ್ಬೋದು ನೀವು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಗ್ರೇವಿ ಜಾಸ್ತಿ ಆಗ್ತೈತಿ ನೀರು ಜಾಸ್ತಿ ಬೇಡಪ್ಪ ನಮ್ಗೆ ಬರೀ ಹೆಣ್ಣಗಾಯಿ ಹೆಣ್ಗಾಯಿ ಥರನೇ ಇರಬೇಕು ಗಟ್ಟಿಯಾಗೇ ಇರಬೇಕು ಪಲ್ಯ ಅಂದರೆ ನೀರು ಕಮ್ಮಿ ಹಾಕೋರಿ ನೋಡ್ರಿ ಉಳಿದಿರೋ ಮಸಾಲೆ ಎಲ್ಲ ನಾನು ಬದ್ನೆಕಾಯಿ ಮೇಲೆಲ್ಲ ಹಾಕಿದ್ದೇನೆ ಈಗ ಕೈಗೆಲ್ಲ ಮಸಾಲೆ ಎಂಟ್ಕೊಂಡತಿ ಮತ್ತು ಮಿಕ್ಸಿ ಜಾರ್ ಒಳಗೆ ಕೂಡ ಮಸಾಲೆ ಐತಿ ಹಾಗಾಗಿ ನಾನು ಅಲ್ಲೇ ಕೈ ತೊಳ್ಕೊಂಡು ಅದೇ ನೀರನ್ನು ಈಗ ಬಾಳಿಗೆಗೆ ಹಾಕತ್ತೇನೆ ಮತ್ತು ಏನಪ್ಪ ಅಂದ್ರೆ ನೀವು ಮಸಾಲೆ ಮಾಡ್ಕೊಂಡಿರ್ತಾರಲ್ಲ ಉಳ್ಳಾಗಡ್ಡಿ ಒಗ್ಗರಣೆ ಮಸಾಲೆ ಅದ ಮಸಾಲೆ ಮಾಡ್ಕೊಂಡಿರೋ ಬಾಳ್ಗೇನ ಈ ತುಂಬಿರೋ ಬದ್ನೆಕಾಯಿನ ನೀವು ಬೇಯಿಸ್ಕೋಬೇಕು ಬೇರೆ ಪಾತ್ರೆ ಒಳಗೆ ಮಾಡ್ಕೋಬೇಡ್ರಿ ಯಾಕಂದರೆ ಮಸಾಲೆ ಆಲ್ರೆಡಿ ಈಗ ನಾವು ಒಗ್ಗರಣೆ ಮಾಡ್ಕೊಂಡಿರೋ ಕಡಾಯಿ ಒಳಗೆ ಇದ್ದೇ ಇರ್ತೈತಿ ಹಾಗಾಗಿ ಅದರೊಳಗನ ಕುದಿಸ್ಕೋರಿ ಕೊನೆಯದಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿ ಆಲ್ರೆಡಿ ಒಂದು ಗ್ಲಾಸಷ್ಟು ನೀರು ಹಾಕಿ ನಾನು ಮೀಡಿಯಮ್ ಒಳಗೆ ಒಂದು ಐದು ನಿಮಿಷ ಬೇಯಿಸ್ಕೊಳಕತ್ತೇನೆ ನಿಮ್ಗೆ ಗ್ರೇವಿ ಇನ್ನೂ ನೀರು ನೀರು ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಈಗ ಮೀಡಿಯಂ ಒಳಗೆ ಐದು ನಿಮಿಷ ನಾನು ಬೇಯಿಸ್ಕೊಂಡು ಆದಮೇಲೆ ನೋಡಿರಿ ಯಾವ ರೀತಿ ಬದ್ನೆಕಾಯಿ ಹೆಣ್ಣಗಾಯಿ ಅಂತ ತೋರಿಸ್ತೇನೆ ಈಗ ಐದು ನಿಮಿಷ ಒಂದು ಸೈಡ್ ಬಂದತ್ತಿ ಈಗ ನಾನು ಉಲ್ಟಾ ತಿರ್ಗಿಸ್ಕೊಳತ್ತೇನೆ ಬದನೆಕಾಯಿ ಎಲ್ಲ ಮೇಲ್ಗಡೆ ಸೈಡ್ ಬೆಂದಿರೋದಿಲ್ಲ ಹಾಗಾಗಿ ಮೇಲ್ಗಡೆ ಇರೋ ಬದನೆಕಾಯಿ ಏನು ಭಾಗ ಐತಲ್ಲ ಅದನ್ನು ಕೆಳಗಡೆ ಮಾಡ್ಕೊಳಾತ್ತೇನಿ ನೋಡಿರಿ ಇನ್ನೂ ಸರಿಯಾಗಿ ಕುದ್ದಿಲ್ಲ ಸ್ವಲ್ಪ ಗಟ್ಟಿನ ಅದಾವು ಇನ್ನೊಂದು ಐದಾರು ನಿಮಿಷ ನಾನು ಬೇಯಿಸ್ಕೊಳತ್ತೇನೆ ಉಲ್ಟಾ ತಿರ್ಗಿಸ್ಕೊಂಡು ಏನು ಬೇಗ ಬೆಂದುಬಿಡ್ತಾವ ಕೆಲವೊಬ್ಬರೆಲ್ಲ ಎನಗಾಯಿ ಭಾಳ ಮೆತ್ತಗೆ ಇರಬಾರ್ದು ಅಂತ ಇಷ್ಟಪಡ್ತಾರೋ ಹಾಗಾದರೆ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಬಿಟ್ರೆ ಚೆಂದ ಬೇಯ್ತಾವು ಈಗ ಬದ್ನೆಕಾಯಿನ ನಾನು ಕೆಳಗೆ ನೋಡಿರಿ ಮಾಡ್ಕೊಳಾಕತ್ತೇನೆ ನೀರು ಸ್ವಲ್ಪ ಜಾಸ್ತಿನ ಹಾಕೋರಿ ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೇವಲ್ಲ ಶೇಂಗಾ ಬಿಳಿ ಎಳ್ಳು ಒಣ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಅದು ನೀರು ಹಾಕಿದಂಗೆ ಗಟ್ಟಿ ಆಗ್ತಿರ್ತೈತಿ ಸ್ವಲ್ಪ ನಿಮಗೆ ನೀರು ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ ನಾನು ಕೂಡ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಈಗ ಬದನೆಕಾಯಿ ಮೇಲೆ ಕೆಳಗೆ ಆದಮೇಲೆ ಇನ್ನೊಂದು ಆರರಿಂದ ಏಳು ನಿಮಿಷ ನಾನು ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೊಳಕತ್ತೇನೆ ಇಷ್ಟು ಮುಚ್ಚಿಬಿಟ್ರೆ ನೋಡ್ರಿ ಬೇಯ್ತಾವ ಒಳಗೆ ಸೊ ಈಗ ಫೈನಲ್ ಆಗಿ ನೋಡಿರಿ ಎಷ್ಟು ಚಂದ ಎಣ್ಣೆ ಬಿಟ್ಟತ್ತೆ ಅಂತ ಹೇಳಿ ಈ ಥರ ಎಣ್ಣೆ ಬಿಟ್ರೆ ಬದನೆಕಾಯಿ ಹೆಣ್ಣಾಯಿ ಪರ್ಫೆಕ್ಟ್ ಆಗಿದ ಅಂದಂಗೆ ಈ ರೀತಿ ಚಾಕುವಿಂದ ಚುಚ್ಚಿದಾಗ ಚಾಕು ಒಳಗಡೆ ಹೋಯ್ತು ಅಂದ್ರೆ ಬದ್ನೆಕಾಯಿ ಪರ್ಫೆಕ್ಟಾಗಿ ಬೆಂದವ ಅಂದಂಗೆ ಸೊ ಫೈನಲ್ಲಿ ನಮ್ಮ ರುಚಿ ರುಚಿಯಾದ ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಬದನೆಕಾಯಿ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟೇನಿ ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದ್ರೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಮತ್ತೆ ಸಿಗೋಣ ಆದಷ್ಟು ಬೇಗ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ